ಕನ್ನಡ ಮಾಣಿಕ್ಯ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಒಂದು ಹೊಸ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ ಇವತ್ತು. ಇದರ ಹೆಸರು ಸಿನಿಮಾ ಹಿಂದಿನ ಸರ್ಕಸ್. ನೀವು ಸಿನಿಮಾನ ನೋಡ್ತೀರಾ, ಆನಂದ ಪಡ್ತೀರಾ, ಅದರ ನೆನಪುಗಳನ್ನು ಮನೆಗೆ ತೊಗೊಂಡು ಹೋಗ್ತೀರಾ, ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇರ್ತೀರಾ. ಇಂತಹ ಸಿನಿಮಾ ರೂಪುಗೊಳ್ಳುವುದರ ಹಿಂದೆ ಅನೇಕ ಘಟನೆಗಳು ನಡೆದಿರುತ್ತೆ. ಸಿನಿಮಾ ಉದ್ದೇಶದ ಕ್ರಮ ಒಂದಾಗಿರುತ್ತೆ, ರೂಪುಗೊಂಡ ಕ್ರಮ ಒಂದಾಗಿರುತ್ತೆ, ಅದರ ಮಾರ್ಪಾಟುಗಳು ಬೇರೆ ಬೇರೆ ಹಂತದಲ್ಲಾಗಿರುತ್ತೆ, ಕೆಲವರು ಅನಿರೀಕ್ಷಿತ ಬದಲಾವಣೆಗಳಾಗಿರುತ್ತೆ. ಇದರ ಹಿಂದೆ ಅನೇಕರ ತ್ಯಾಗ ಕೆಲಸ ಮಾಡಿರುತ್ತೆ, ಹಿರಿಮೆ ಕೆಲಸ ಮಾಡಿರುತ್ತೆ, ಪ್ರತಿಭೆ ಕೆಲಸ ಮಾಡಿರುತ್ತೆ. ಇದೆಲ್ಲವನ್ನು ನಾವು ದಾಖಲಿಸುವ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಇದರ ಮೂಲಕ ನಿಮಗೆ ನೀವು ನೋಡ್ತಾ ಇದ್ದ ಸಿನಿಮಾ ಹಿಂದೆ ಇನ್ನೊಂದು ಸಿನಿಮಾ ಇತ್ತು ಅಂತ ಹೇಳುವುದು ನಮ್ಮ ಉದ್ದೇಶ. ಇದು ಒಂದು ರೀತಿಯ ಚಾರಿತ್ರಿಕ ದಾಖಲಾತಿ ಕೂಡ ಹೌದು, ಇನ್ನೊಂದು ರೀತಿಯ ಸಾಂಸ್ಕೃತಿಕ ದಾಖಲಾತಿ ಕೂಡ ಹೌದು. ಈಗ ಬನ್ನಿ, ಸಿನಿಮಾ ಹಿಂದಿನ ಸರ್ಕಸ್ ಕಾರ್ಯಕ್ರಮಕ್ಕೆ ನಾವು ಪ್ರವೇಶವನ್ನು ಪಡೆಯೋಣ. ನಾನು ಎನ್ ಎಸ್ ಶ್ರೀಧರಮೂರ್ತಿ. ಕಳೆದ 30 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಗಣ್ಯರಿಂದ ಜೊತೆಗೆ ಒಡನಾಟ ನನಗೆ ಅದೃಷ್ಟವಶ ಸಿಕ್ತು. ಅವರು ಹೇಳಿದ ಘಟನೆಗಳು, ನಾನು ಕೇಳಿದ ಘಟನೆಗಳು, ಎಷ್ಟೋ ನಾನು ನೋಡಿದ ಘಟನೆಗಳು, ಇವೆಲ್ಲವನ್ನು ಇಟ್ಟುಕೊಂಡು ನಾನು ಈ ಸಿನಿಮಾ ಹಿಂದಿನ ಕಥೆಯನ್ನು ನಿಮ್ಮ ಮುಂದೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ, ಈ ಮಾಲಿಕೆಗೆ ನಾವು ಪ್ರವೇಶವನ್ನು ಪಡೆಯೋಣ. ಮೊದಲನೇದಾಗಿ ನಾವು ಬಂಗಾರದ ಮನುಷ್ಯ ಸಿನಿಮಾದಿಂದ ಶುರು ಮಾಡೋಣ. ಬಂಗಾರದ ಮನುಷ್ಯ ಎಲ್ಲರಿಗೂ ಗೊತ್ತೇ ಇದೆ, 2 ವರ್ಷ ನಡೆದು ದಾಖಲೆಯನ್ನು ಸ್ಥಾಪನೆ ಮಾಡಿದಂಥ ಸಿನಿಮಾ, ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾದಂಥ ಒಂದು ಸಿನಿಮಾ ಇದು. ಈ ಸಿನಿಮಾ ರೂಪುಗೊಂಡ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಬಹಳ ಮುಖ್ಯ ನಟರಾಗಿ ಬೆಳೆದರು, ಮತ್ತು ಕನ್ನಡ ಚಿತ್ರರಂಗ ಕೂಡ ಸಾಕಷ್ಟು ಶ್ರೀಮಂತವಾಗುವುದಕ್ಕೆ ಈ ಚಿತ್ರ ಒಂದು ದೊಡ್ಡ ಪ್ರೇರಣೆ ಆಯಿತು. ಅಂದರೆ ದಕ್ಷಿಣ ಭಾರತದ ಬೇರೆ ಭಾಷೆಯವರು ಕೂಡ ಕನ್ನಡ ಚಿತ್ರರಂಗವನ್ನು ದಿಟ್ಟಿಸಿ ನೋಡೋದಕ್ಕೆ ಬಂಗಾರದ ಮನುಷ್ಯ ಪ್ರೇರಣೆ ಆಯಿತು. ಇಂತಹ ಎತ್ತರವನ್ನು ಈ ಸಿನಿಮಾ ಹೇಗೆ ತಲುಪ್ತು, ಇಂತಹ ಮೈಲಿಗಲ್ಲು ಹೇಗಾಯಿತು, ಇದು ಸಿನಿಮಾ ರೂಪುಗೊಳ್ಳುವಾಗಲೇ ಇಷ್ಟು ದೊಡ್ಡ ಎತ್ತರದ ಸಿನಿಮಾ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತ? ಇಂಥ ಒಂದಿಷ್ಟು ಕುತೂಹಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಈ ಹುಡುಕಾಟವನ್ನು ಶುರು ಮಾಡೋಣ. ಬಂಗಾರದ ಮನುಷ್ಯ ಶುರುವಾಗೋದಕ್ಕೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಚಿತ್ರ ಭಾಗ್ಯದ ಬಾಗಿಲು ಸಂಪೂರ್ಣವಾದಾಗ ಒಂದು ಕಾರ್ಯಕ್ರಮ ರೂಪುಗೊಂಡಿತ್ತು. ಅದು ಕನ್ನಡದಲ್ಲಿ ನಾಯಕ ನಟ ಒಬ್ಬರು 100 ಚಿತ್ರವನ್ನು ಪೂರೈಸಿದಂಥ ಮೊದಲ ಸಂದರ್ಭ ಅದು. ಈ ಸಂದರ್ಭದಲ್ಲಿ ಆಗ ರಾಜ್ಯ ಹಣಕಾಸು ಖಾತೆಯ ಸಹಾಯಕ ಸಚಿವರಾಗಿದ್ದ ಅಬ್ದುಲ್ ಗಫೂರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಆಗಿತ್ತು. ಅದು ಕಟ್ಟಿರುವ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡಿತು. ಆರೂರು ಪಟ್ಟಾಭಿಯವರು ನಟ ಸಾರ್ವಭೌಮ ಅಂತ ಹೇಳಿ ಅದುವರೆಗೂ ರಾಜ್ಕುಮಾರ್ ಅವರ ಚಿತ್ರದ ಚಿತ್ರಿಕೆಗಳನ್ನು ಇಟ್ಟುಕೊಂಡು ಒಂದು ಡಾಕ್ಯುಮೆಂಟ್ರಿ ಕೂಡ ನಿರ್ಮಾಣ ಮಾಡಿದರು. ಈ ಭಾಗ್ಯದ ಬಾಗಿಲು ಶತದಿನೋತ್ಸವ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಇಬ್ಬರು ಗೆಳೆಯರು, ಗೋಪಾಲ್ ಮತ್ತು ಲಕ್ಷ್ಮಣ್ ಅಂತ. ಈ ಗೋಪಾಲ್ ಲಕ್ಷ್ಮಣ್ ಅವರ ಶ್ರಮ ಮತ್ತು ಓಡಾಟ ರಾಜ್ಕುಮಾರ್ ಇವರು ಬಹಳ ಇಷ್ಟ ಆಯಿತು. ಅವ್ರು ಹೇಳಿದರು, ಒಂದು ಕಾಲ್ ಶೀಟ್ ನಿಮಗೆ ಕೊಡ್ತೀನಿ. ಆಗ ರಾಜ್ಕುಮಾರ್ ಕಾಲ್ ಶೀಟಿಗೆ ತುಂಬ ಬೆಲೆ ಇದ್ದ ಕಾಲ ಅದು. ಒಂದು ಕಾಲ್ ಶೀಟ್ ನಿಮಗೆ ಕೊಡ್ತೀನಿ ನಾನು, ಒಂದು ಸಿನಿಮಾ ಮಾಡಿ ಅಂತೇಳಿ. ಇಷ್ಟೊತ್ತಿಗೆ ಲಕ್ಷ್ಮಣ್ ಅವ್ರಿಗೆ ಸಿನಿಮಾ ಮಾಡಿ ಅಭ್ಯಾಸ ಆಯಿತು. ಗೋಪಾಲ್ ಅವರು ಬೇರೆ ವೃತ್ತಿಯಲ್ಲಿ ಇದ್ದರು. ಇವರಿಬ್ಬರೂ ಸೇರಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಬಹಳ ಸಬ್ಜೆಕ್ಟ್ಗಳನ್ನು ಹುಡುಕ್ತಾ ಇದ್ದರು. ಈ ಒಂದು ಕಡೆ ಈ ಪ್ರಯತ್ನವನ್ನು ನಡೀತಾ ಇದ್ದಾಗ ಬಂಗಾರದ ಮನುಷ್ಯ ಟಿ ಕೆ ರಾಮರಾವ್ರ ಕಾದಂಬರಿ ಕನ್ನಡಪ್ರಭದಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಯಿತು. ಧಾರಾವಾಹಿಯಾಗಿ ಪ್ರಕಟ ಆಗಿ ಸಾಕಷ್ಟು ಜನಪ್ರಿಯ ಕೂಡ ಆಯಿತು. ಇದಕ್ಕೊಂದು ಬಹಳ ಮುಖ್ಯವಾದ ಕಾರಣ ಇತ್ತು. ಟಿ ಕೆ ರಾಮರಾಯರು ಪತ್ತೆದಾರಿ ಕಾದಂಬರಿಗಳನ್ನು ಹೆಚ್ಚಾಗಿ ಬರೀತಿದ್ದವರು, ಪತ್ತೆದಾರಿ ಲೇಖಕರಾಗಿ ಪ್ರಸಿದ್ಧರಾದವರು. ಅವರು ಬರೆದ ಅಪರೂಪದ ಸಾಮಾಜಿಕ ಕಾದಂಬರಿ ಇದು. ಈ ಕಾರಣದಿಂದ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಇದು ಬಹಳ ಇಷ್ಟ ಆಯಿತು. ಈ ಕಾದಂಬರಿ ಇದನ್ನು ಸಿನಿಮಾ ಮಾಡ್ಬೋದು ಅಂತ ಹೇಳಿ 3-4 ಜನ ಆ ಕಾಲದ ಬಹಳ ಮುಖ್ಯ ನಿರ್ಮಾಪಕರಿಗೆ ಕಾದಂಬರಿಯನ್ನು ಕೊಟ್ಟರು. ಅವರೆಲ್ಲರೂ ಕೂಡ ಒಂದೇ ತೀರ್ಮಾನ ಹೇಳಿದ್ರು, ಇದು ಸಿನಿಮಾ ಆಗುವುದಕ್ಕೆ ಯೋಗ್ಯವಾದ ಕಾದಂಬರಿ ಅಲ್ಲ, ಇದು ಇದರಲ್ಲಿ ಸಿನಿಮಾ ಆಗೋದಕ್ಕೆ ಬೇಕಾದ ಸ್ಟಫ್ ಇಲ್ಲ ಅಂಥೇಳಿ. ಇದನ್ನು ಚಾಲೆಂಜಾಗಿ ಪಾರ್ವತಮ್ಮ ತಗೊಂಡು ಇನ್ನೂ 5 ಕಾಪಿ ಬಂಗಾರದ ಮನುಷ್ಯ ತಗೊಂಡು ವರದಪ್ಪನವ್ರಿಗೆ, ಸಿದ್ಧಲಿಂಗಯ್ಯನವ್ರಿಗೆ, ಹೀಗೆ ತಮ್ಮ ಸುತ್ತಮುತ್ತ ಇದ್ದವರಿಗೆ ಕೊಟ್ಟರು. ಸಿದ್ಧಲಿಂಗಯ್ಯನವರು ಈ ಕಾದಂಬರಿಯನ್ನು ಓದಿ ಒಂದು ಮಾತು ಹೇಳಿದ್ರು, ಇದು ವಿಲೇಜ್ ಸಬ್ಜೆಕ್ಟ್ ಇದು,
ಗ್ರಾಮೀಣ ಪರಿಸರವನ್ನು ಕಟ್ಕೊಡೋಕ್ಕೆ ಸಾಧ್ಯ ಇದೆ, ಬಟ್ ಆ ಕಾದಂಬರಿಯ ರೀತಿಯಲ್ಲೇ ಸಿನಿಮಾ ಮಾಡೋಕ್ಕಾಗಲ್ಲ, ನಾವು ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಅಂತ ವರದಪ್ಪನವರಿಗೆ. ಇದರಲ್ಲಿ ವ್ಯಕ್ತಿಗಳ ಚಿತ್ರಣ ಬಹಳ ಕಮ್ಮಿ ಇದೆ, ನಮಗೆ ಪರ್ಸ್ನಾಲಿಟೀಸ್ ಬೇಕು, ಹೀಗಾಗಿ ನಾವು ಇದರ ಸ್ವರೂಪನ ಬದಲಾವಣೆ ಮಾಡಬೇಕು ಅಂತಂದರೆ ಸಿನಿಮಾ ಆಗಬಹುದು, ಆದರೆ ಈಗಿರೋ ರೀತಿಯಲ್ಲಿ ಆಗಲ್ಲ ಅಂತ ಇವರಿಬ್ಬರ ಕ್ರಮ ಇತ್ತು. ಆದರೆ ರಾಜ್ಕುಮಾರ್ ಅವ್ರಿಗೆ ಕಾದಂಬರಿನೋ ಹೋದಾಗ ಒಂದೇ ಒಂದು ಮಾತು ಹೇಳಿದ್ರು, ಇಲ್ಲ ಇದು ಸಿನಿಮಾ ಆಗಬೇಕು. ಯಾಕೆ ಅಂತಂದರೆ ಇದರಲ್ಲಿ ಒಂದು ಸಂದೇಶ ಇದೆ. ಆಗತಾನೆ ಎಲ್ಲ ಹಳ್ಳಿಯಿಂದ ಪಟ್ಟಣಕ್ಕೆ ಜನಗಳು ಬರ್ತಾಯಿದ್ರು, ಹಳ್ಳಿಗಳು ಅನಾಥವಾಗಿ ಹೋಗ್ಬಿಡ್ಬೋದು ಅನ್ನೋ ಆತಂಕ 70ರ ದಶಕದಲ್ಲಿ ಮೂಡ್ತಾ ಇತ್ತು. ಈ ಅಂಶನ ರಾಜ್ಕುಮಾರ್ ಗಮನದಲ್ಲಿ ಇಟ್ಕೊಂಡು ಈ ಸಂದೇಶ ಹೇಳೋದಕ್ಕಾಗಿ ಇದನ್ನು ಸಿನಿಮಾ ಮಾಡಲೇಬೇಕು ಅಂತಂದರು. ಮಾಡೋದಾದರೆ ಯಾರು? ಸೊ ಆವಾಗ ಗೋಪಾಲ್ ಲಕ್ಷ್ಮಣ್ ಅವರ ನೆನಪಾಯಿತು. ಅವರು ನಮಗೆ ಯಾವಾಗ ಸಿನಿಮಾ ಯಾವಾಗ ಸಿನಿಮಾ ಅಂತ ಕೇಳ್ತಾ ಇದ್ರಲ್ಲ, ಅದನ್ನು ಕರೆದು ಅವರಿಬ್ಬರನ್ನ ಕರೆದು ನೋಡಿ ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರು. ಸಿನಿಮಾ ಮಾಡ್ತೀವಿ ಅಂತೇನೋ ಸಿದ್ಧ ಆದರು, ಆದರೆ ಇಬ್ಬರು ಬರಗೈದಾಸರು, ಅಷ್ಟು ದೊಡ್ಡ ಸಿನಿಮಾ ಮಾಡೋ ದುಡ್ಡು ಅವರಿಬ್ಬರ ಹತ್ರನೂ ಇರಲಿಲ್ಲ. ಹೀಗಾಗಿ ಫೈನಾನ್ಷಿಯರ್ ಒಬ್ಬರು ಬೇಕಾಗಿತ್ತು. ಸಾಕಷ್ಟು ಜನ ಫೈನಾನ್ಷಿಯರ್ಗಳನ್ನು ಹುಡುಕ್ತಾ ಇದ್ದರು. ಹುಡುಕ್ತಾ ಇರುವ ಕಾಲದಲ್ಲಿ ಕೆ ಸಿ ಎನ್ ಗೌಡರು ಅವರಿಗೆ ಫೈನಾನ್ಷಿಯರಾಗಿ ಸಿಕ್ಕರು. ಕೆ ಸಿ ಎನ್ ಗೌಡರು ಇಡೀ ಈ ಸಿನಿಮಾದ ಹಿಂದಿನ ಬಹಳ ದೊಡ್ಡ ಶಕ್ತಿ. ಕೆ ಸಿ ಎನ್ ಗೌಡರು ಈ ಸಿನಿಮಾ ಶುರು ಫೈನಾನ್ಸ್ ಮಾಡಿದಾಗ ಒಂದು ಮಾತನ್ನು ಹೇಳಿದ್ರು. ಆವಾಗೆಲ್ಲ ಕನ್ನಡ ಚಿತ್ರಗೀತೆಗಳ ಚಿತ್ರೀಕರಣ ಅಥವಾ ಅದರ ಕ್ರಿಯೇಷನ್ ನಡೀತಾ ಇದ್ದಿದ್ದು ಒಂದೋ ಮದ್ರಾಸ್ನ ಪಾಮ್ ಗ್ರೋ ಹೋಟೆಲ್ನಲ್ಲಿ ಇಲ್ಲ ಸ್ವಾಗತ್ ಹೋಟೆಲ್ನಲ್ಲಿ. ಈ ಸಲ ಒಂದು ಕೆಲಸ ಮಾಡೋಣ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾನು ಬಿಡದಿ ಮನೆ ಮಾಡ್ತೀನಿ, ನೀವು ಸಂಗೀತ ನಿರ್ದೇಶಕರು ಗೀತ ರಚನೆಕಾರರು ಎಲ್ಲ ಅಲ್ಲೇ ಬನ್ನಿ. ಆ ಬಿಡದಿ ಮನೆಯಲ್ಲಿ ಇದ್ದು ಒಂದು 10 ದಿನ ದೊಡ್ಡಬಳ್ಳಾಪುರ ಸುತ್ತಮುತ್ತ ಎಲ್ಲ ನೋಡಿ ಲೊಕೇಶನನ್ನು ಹುಡುಕೊಳ್ಳಿ. ನಿಮಗೆ ಆ ಲೊಕೇಶನ್ನಲ್ಲಿ ಯಾವ್ಯಾವ ಹಾಡುಗಳು ಸೃಷ್ಟಿಯಾಗುತ್ತೆ ನೋಡಿ ಹಾಡನ್ನು ಸೃಷ್ಟಿ ಮಾಡೋಣ. ಇದು ಬಹಳ ನಂತರ ಬಾಲಿವುಡ್ನಲ್ಲಿ ಒಂದು ಕ್ರಮ ಇದು. ಇದನ್ನು ಅವತ್ತೇ ಕೆ ಸಿ ಎನ್ ಗೌಡರು ಯೋಚನೆ ಮಾಡಿದ್ರು. ಈಗ ಜಿ ಕೆ ವೆಂಕಟೇಶ್ ಮತ್ತು ಅವರ ಇಬ್ಬರು ಶಿಷ್ಯರು ಆಗ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಅಂತ ಕರೀತಾ ಇದ್ರು, ಇಳಯರಾಜ ಮತ್ತು ವೈದ್ಯನಾಥನ್. ಈ 3 ಜನ ಕೂತ್ಕೊಂಡು ದೊಡ್ಡಬಳ್ಳಾಪುರದಲ್ಲಿ ದಿನ ಕೂತ್ಕೊಳ್ಳೋದು, ಒಂದು ಬೆಳಗ್ಗೆ ಯಾವ್ಯಾವ ಜಾಗಗಳಾಗತ್ತೆ ನೋಡ್ಕೊಂಡು ಬರೋದು ಇದು. ಈ ಥರದಲ್ಲಿ ಹುಡುಕಿ ಹುಡುಕಿ ಮೊದಲು ಅವರ ವಾಕಿಂಗ್ ಹೋಗ್ತಾ ಇದ್ರಲ್ಲ, ಒಂದು ಜಾಗ ಇತ್ತಲ್ಲ, ವಾಕಿಂಗ್ ಜಾಗವನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಇಡೀ ಸಿನಿಮಾ ಒಂದು ರೀತಿಯಲ್ಲಿ ಮಾನವನ ಹುಟ್ಟು ಬೆಳವಣಿಗೆ ಎಲ್ಲವನ್ನು ಹೇಳಬೇಕು. ಇಂಥದ್ದೊಂದು ಹಾಡು ಬರೀಬೇಕು ಅಂತ ಹೇಳಿ ಹುಣಸೂರು ಕೃಷ್ಣಮೂರ್ತಿಗಳನ್ನು ಕೇಳಿದ್ರು. ಹುಣಸೂರು ಕೃಷ್ಣಮೂರ್ತಿಗಳು ಈ ಚಿತ್ರಕ್ಕೆ ಸಂಭಾಷಣೆ ಬರ್ತಿದ್ರು. ಒಂದು ಭಾಳ ವಿಶಿಷ್ಟವಾದ ಸಂಗತಿ, ಒಬ್ಬ ನಿರ್ದೇಶಕರು ಇನ್ನೊಬ್ಬ ನಿರ್ದೇಶಕರ ಹತ್ರ ಸಂಭಾಷಣೆಯನ್ನು ಬರೆಸಿದಂಥ ಪ್ರಸಂಗ. ಹುಣಸೂರು ಕೃಷ್ಣಮೂರ್ತಿಗಳು ನಗು ನಗುತ್ತಾ ನಲಿ ನಲಿ ಹಾಡನ್ನು ಈ ಮಾನವನ ಬೆಳವಣಿಗೆಗೆ ತಕ್ಕಂಗೆ ಬರೆದರು. ಈ ಹಾಡನ್ನು ಕಂಪೋಸ್ ಮಾಡಿದವರು ಇಳಯರಾಜ ಅವರು, ಜಿ ಕೆ ವೆಂಕಟೇಶ್ ಅವರ ಶಿಷ್ಯರಾದ ಇಳಯರಾಜ ಅವರು. ಈಗ ಚಿತ್ರರಂಗದಲ್ಲಿ ಅದು ಬಹಳ ಸಾಮಾನ್ಯ, ಸಂಗೀತ ನಿರ್ದೇಶಕರು ಒಬ್ಬರಿದ್ದರೆ ಅವರ ಶಿಷ್ಯರು ಯಾರೋ ಸಾಂಗ್ ಕಂಪೋಸ್ ಮಾಡಿರ್ತಾರೆ, ಅದು ಸಂಗೀತ ನಿರ್ದೇಶಕರ ಹೆಸರಿಗೆ ಬರುತ್ತೆ. ಆದರೆ ಈ ಹಾಡಿಗೊಂದು ಬಹಳ ವಿಶೇಷವಾದ ಮಹತ್ವ ಇದೆ. ಏನು ಅಂತಂದರೆ, ಬಂಗಾರದ ಮನುಷ್ಯ ಶತದಿನೋತ್ಸವ ಕಾರ್ಯಕ್ರಮ ಚೌಡಯ್ಯ ಸಭಾಂಗಣದಲ್ಲಿ ನಡೆದಾಗ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶಕರಿಗೆ ಸನ್ಮಾನ ಮಾಡಿದಾಗ ಅವರು ಮೈಕ್ ತೊಗೊಂಡು ಒಂದು ಮಾತು ಹೇಳಿದ್ರು, ಈ ಸಿನಿಮಾದ ಮೊದಲ ಹಾಡು ಕಂಪೋಸ್ ಮಾಡಿರೋದು ನನ್ನ ಶಿಷ್ಯ ಇಳಯರಾಜ, ಅವನಿಗೂ ನೀವು ಸನ್ಮಾನ ಮಾಡಬೇಕು ಅಂತ ವೇದಿಕೆಗೆ ಕರೆದು ಸನ್ಮಾನ ಮಾಡಿಸಿದ್ರು. ಬಹಳ ಅಪರೂಪದ ಪ್ರಸಂಗ. ನಾನು ಸಂದರ್ಶನ ಮಾಡಿದಾಗ ಇಳಯರಾಜ ಈ ಪ್ರಸಂಗವನ್ನು ಹೇಳಿ ಹೇಳಿದರು, ಇವತ್ತು ನಾನು 600 ಸಿನಿಮಾಗಳನ್ನು ಮಾಡಿದ್ದರೆ ಅವತ್ತು ನನ್ನ ಗುರುಗಳು ಕರೆದು ಆಶೀರ್ವಾದ ಮಾಡಿದ್ರಲ್ಲ ಈ ಹಾಡಿಗೆ, ಅದು ಬಹಳ ಮುಖ್ಯ ಕಾರಣ ಅಂತೇಳಿ. ಜಿ ಕೆ ವೆಂಕಟೇಶ್ಗೆ ಈ ಥರದ ಒಂದು ಗುಣವನ್ನು ಗುರುತಿಸುವ ಕ್ರಮ ಇತ್ತು, ಮತ್ತು ಅದಕ್ಕೆ ಏನು ಮಾಡಬೇಕು ಅನ್ನೋ ಕ್ರಮ ಕೂಡ ಇತ್ತಿದು. ಈ ಹಾಡು ಚಿತ್ರೀಕರಣ ಆಗುವಾಗ, ಈ ಹಾಡು ಕಂಪ್ಲೀಟ್ ಆದಾಗ ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಸಿದ್ಧಲಿಂಗಯ್ಯನವರು ಗಮನಿಸಿದರು. ಏನು ಅಂತಂದರೆ, ಇದು ಇಡೀ ಮಾನವ ಬದುಕಿನ ಎಲ್ಲ ಚಿತ್ರಣಗಳನ್ನು ಹೇಳುತ್ತೆ. ಅವನು ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗಿನ ಬೇರೆ ಬೇರೆ ಘಟನೆಗಳನ್ನು ಹೇಳುತ್ತೆ. ಇದನ್ನು ಹೆಂಗೆ ಪಿಕ್ಚರೈಸ್ ಮಾಡಬೇಕು ಅಂತ ಹೇಳಿ, ಆವಾಗೆಲ್ಲ ಸಾಮಾನ್ಯಕ್ಕೆ ನಾಯಕನನ್ನ ಮುಖ ತೋರಿಸೋರು ಅಥವಾ ಯಾವುದೊಂದು ಪ್ರಕೃತಿ ತೋರಿಸೋರು, ಮನೆ ತೋರಿಸೋರು. ಈ ಸಿನಿಮಾ ಬಂಗಾರದ ಮನುಷ್ಯನ ಹೇಗೆ ಶುರು ಮಾಡಿದ್ರು ಅಂತಂದರೆ, ಇದು ಶುರುವಾಗುವುದು ರೈಲಿನ ಒಡಲೆಗೆ ಹಾಕುವ ಕಲ್ಲಿದ್ದಲು, ಆಮೇಲೆ ಬುಸುಗುಡುವ ಆವಿ, ಕಿರ್ ಅನ್ನುವ ಗಾಲಿಗಳು, ಕಿವಿ ತೂತಾಗುವ ಸೀಟಿ, ಆಮೇಲೆ ರೈಲಿಗೆ ಬರುತ್ತೆ,
ಕೊನೆಗೆ ಕೊನೆಯ ರೈಲ್ವೆ ಕೊನೆಯ ನಿಲ್ದಾಣದಲ್ಲಿ ನಾಯಕ ಇಳಿತಾನೆ, ಅವನು ಕಾಲನ್ನು ತೋರಿಸ್ತಾರೆ. ಇದು ಬಹಳ ಕಾಲದಲ್ಲೂ ಸಾಕಷ್ಟು ಚರ್ಚೆಯಾದ ಚಿತ್ರ, ಕಾಲಿಂದ ಹೇಗೆ ತೋರಿಸೋಕ್ಕೆ ಸಾಧ್ಯ ಅಂತ ಹೇಳಿ. ಬಟ್ ನಿಮಗೆ ಅನ್ಆರ್ಥೊಡಾಕ್ಸ್ ಮೆಥಡ್ ಇರುತ್ತಲ್ಲ, ಇದೇ ಅದನ್ನು ಬಹಳ ಸ್ಪೆಷಲ್ ಸಾಂಗಾಗಿ ಮಾಡ್ತು. ಅದು ಒಂದು ರೀತಿಯಲ್ಲಿ ನಿಮಗೆ ಆ ಇಡೀ ಸಿನಿಮಾದ ನಾಯಕ ಬಂಗಾರದ ಮನುಷ್ಯ ರಾಜೀವ ಯಾರಿದ್ದಾರೆ ಅವನ ಕಾಲಿನಿಂದ ಅದು ಉದ್ಧಾರದ ಕತೆ. ಅದು ಅದಕ್ಕೋಸ್ಕರ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಬಂಗಾರದ ಮನುಷ್ಯದ ಹಾಡುಗಳ ಬಗ್ಗೆ ಏನೊಂದು ಬಹಳ ಮುಖ್ಯವಾದ ಸಂಗತಿ ಇದೆ. ಆಗ ಗ್ರಾಮೋಫೋನ್ ಪ್ಲೇಟ್ಗಳ ಕಾಲ, ಗ್ರಾಮೋಫೋನ್ ಪ್ಲೇಟ್ಗಳಲ್ಲಿ ಒಂದು ಕಡೆ 3:12 ಹಿಡಿತಾ ಇತ್ತು ಒಂದು ಹಾಡು. ನೀವು 80ರ ದಶಕದವರೆಗಿನ ಬಂದರೆ ಎಲ್ಲ ಚಿತ್ರಗೀತೆಯನ್ನು ಗಮನಿಸ್ಬೋದು, ಅದರ ಕರೆಕ್ಟ್ ಸೈಜ್ 3:12 ಅಷ್ಟೇ. ಕಾರಣ ಗ್ರಾಮೋಫೋನ್ ಪ್ಲೇಟಿನ ಸೈಜು. ಈ ಇಡೀ ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಏನು ಪ್ರಯೋಗ ಮಾಡಿದ್ರು ಅಂದರೆ, ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ 6:24 ಇದೆ, ಅಂದರೆ ಎರಡು ಸೈಡ್ ಇದೆ ಎಲ್ಲ ಹಾಡುಗಳು ಕೂಡ. ಇದು ಭಾರತ ದಕ್ಷಿಣ ಭಾರತದಲ್ಲಿ ಯಾವ ಸಿನಿಮಾ ಕೂಡ ಈ ಥರದ ಪ್ರಯೋಗಗಳನ್ನು ಮಾಡಿರಲಿಲ್ಲ. ಇದನ್ನು ಈ ನಗು ನಗತ ನಲಿ ನಲಿಗೆ ಒಂದು ಪ್ಯಾರಲಲ್ ಸಾಂಗನ್ನು ಹುಣಸೂರು ಕೃಷ್ಣಮೂರ್ತಿ ಅವರ ಕೈನಲ್ಲಿ ಜಿ ಕೆ ವೆಂಕಟೇಶ್ ಕ್ರಿಯೇಟ್ ಮಾಡಿಸಿದ್ರು. ಏನಂದರೆ ನಗು ನಗತ ನಲಿ ನಲಿ ಹೇಗೆ ನಾಯಕನ ಕತೆ ಆಗುತ್ತೋ ನಾಯಕಿಗೊಂದು ಹಾಡು ಬೇಕು ಅಂಥೇಳಿ. ಇದು ಬಾಳ ಬಂಗಾರ ನೀನು, ಬಾಳ ಬಂಗಾರ ನೀನು ಹಾಡು ಸೃಷ್ಟಿ ಮಾಡೋದಕ್ಕೆ ಹಿಂದೆ ಒಂದು ಕತೆ ಇದೆ. ಏನು ಅಂತಂದರೆ, ಜಿ ಕೆ ವೆಂಕಟೇಶ್ ಅವರೇ ಒಂದು ಸಿನಿಮಾನ ಮಾಡಿದರು, ಕಣ್ತೆರೆದು ನೋಡು ಅಂತ. ಕಣ್ತೆರೆದು ನೋಡುನಲ್ಲಿ ಒಂದು ಹಾಡಿದೆ, ಶರಣು ಕಾವೇರಿ ತಾಯೆ ಅಂತ ಒಂದು ಹಾಡಿದೆ. ಈ ಹಾಡಿನಲ್ಲಿ ಬರುತ್ತೆ ಒಂದು ರಿದಮ್ ಬರುತ್ತೆ, ತೆರೆ ತೆರೆ ನೇಲಿ ಬರೆ ಅಂತ ಒಂದು ರಿದಮ್ ಬರುತ್ತೆ. ಇದನ್ನು ಇಟ್ಕೊಂಡು, ಈ ಹಮ್ಮಿಂಗ್ಸನ್ನು ಇಟ್ಕೊಂಡು ಡೆವಲಪ್ ಮಾಡೋದಕ್ಕೆ ಜಿ ಕೆ ವೆಂಕಟೇಶ್ಗೆ ತುಂಬ ಆಪ್ಷನ್ ಇತ್ತು. ಒಂದು ಹಾಡನ್ನು ಇಟ್ಕೊಂಡು ಅವ್ರು ಎರಡು ಸಾಂಗನ್ನು ಡೆವಲಪ್ ಮಾಡಿದ್ರು. ಒಂದು ಬಾಳ ಬಂಗಾರ ನೀನು ಹಾಡಿನ ಬಗ್ಗೆ ಮಾತಾಡೋ ಸಾಕಷ್ಟು ಇದೆ, ಯಾಕಂದರೆ ಅದರ ಕ್ರಿಯೇಷನ್ ಬಗ್ಗೆ. ಏನು ಅಂತಂದರೆ, ಒಂದು ಕಡೆ ಅದು ಪ್ರೇಮಗೀತೆ ಹೌದು, ಇನ್ನೊಂದು ಕಡೆ ದೈವ ಗೀತೆ ಹೌದು ಕೂಡ, ಒಂದು ಅರ್ಪಣಾ ಗೀತೆ ಕೂಡ ಹೌದು. ಇನ್ನೊಂದು ಕಡೆ ಅದಕ್ಕೆ ತಾನೋ ತಂದಾನ ತಾನಂತ ಒಂದು ಕಂಪೋಸಿಷನ್ ಕೊಟ್ಟಿದ್ದಾರೆ, ಅದು ಜನಪದ ಗೀತೆ ಕೂಡ ಹೌದು. ಅಂದರೆ ನಿಮ್ಗೆ ಹರಿಕಾಂಬೋಜಿ ಅಂತಹ ಬಹಳ ಶಾಸ್ತ್ರೀಯವಾದ ಒಂದು ರಾಗನ ಇಟ್ಕೊಂಡು 3 ಫ್ಲೇವರನ್ನು ಜಿ ಕೆ ವೆಂಕಟೇಶ್ ಕ್ರಿಯೇಟ್ ಮಾಡ್ತಾರೆ ಆ ಹಾಡಿನ ಮೂಲಕ. ಸೊ ಮತ್ತು ಹಾಡಿನ ಚಿತ್ರೀಕರಣ ಕೂಡ ಅದೇ ಥರದ, ಆ ಥರದ ಫ್ಲೇವರ್ಗಳನ್ನು ಇಟ್ಕೊಂಡು ಕ್ರಿಯೇಟ್ ಮಾಡಿದ್ರು. ಅಂದರೆ ನಿಮಗೆ ಮೊದಲು ಹಾಡು ಸೃಷ್ಟಿಯಾಗಿ ಆಮೇಲೆ ಸಿನಿಮಾ ಆದರೆ ಆಗುವ ಅಡ್ವಾಂಟೇಜ್ಗಳು ಈ ಥರದ್ದು. ಇನ್ನೊಂದು ಇದೇ ಹಾಡನ್ನು ಇಟ್ಕೊಂಡು ಕಂಪೋಸ್ ಮಾಡಿದ ಇನ್ನೊಂದು ಹಾಡು ಈ ಸಿನಿಮಾದಲ್ಲಿ ಅಂದರೆ ಆಹಾ ಮೈಸೂರು ಮಲ್ಲಿಗೆ. ಆಹಾ ಮೈಸೂರು ಮಲ್ಲಿಗೆ ಕೂಡ ರಿದಮ್ ಬೇಸ್ಡ್ ಸಾಂಗ್ ಅದು. ಇದು ಒಂದು ರೀತಿಯಲ್ಲಿ ನಾಯಕ ನಾಯಕಿ ಇಬ್ಬರ ಇವುಗಳ ಗೀತೆ. ಮೊದಲು ಒಂದು ನಾಯಕನ ಸೋಲೋ ಕ್ರಿಯೇಟ್ ಮಾಡಿದ್ರು, ಒಂದು ನಾಯಕಿಯ ಸೋಲೋ ಕ್ರಿಯೇಟ್ ಮಾಡಿದ್ರು, ಆಮೇಲೆ ನಾಯಕ ನಾಯಕಿಯ ಇವುಗಳ ಗೀತೆ ಕ್ರಿಯೇಟ್ ಮಾಡಿದ್ರು. ಇವುಗಳ ಗೀತೆ ಕ್ರಿಯೇಟ್ ಮಾಡಿದ್ಮೇಲೆ ನಾಲ್ಕನೆಯ ಸಾಂಗ್ ಇದಕ್ಕೆ ಬಂದಿದ್ದು ಆ ಹಳ್ಳಿಯ ರಾಜಕೀಯ ಇಟ್ಕೊಂಡು ಜನಪದ ಗೀತೆ ಕ್ರಿಯೇಟ್ ಮಾಡಬೇಕು. ಅದು ವಿಜಯನರಸಿಂಹ ಬರೆದ್ರು, ಹನಿ ಹನಿ ಗೂಡಿದ್ರೆ ಹಳ್ಳ ಅಂಥೇಳಿ. ಈ ಹನಿ ಹನಿ ಗೂಡಿದ್ರೆ ಹಳ್ಳ ಹಾಡಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಹಳ್ಳಿಯ ಜೀವನದ ಬಯೋಸ್ಕೋಪ್ ಅಂತ. ಒಂದು ಹಳ್ಳಿಯ ಜೀವನದಲ್ಲಿ ಏನೇನು ಜಗಳಗಳು ನಡೆಯುತ್ತೆ, ಏನೇನು ಸಂತೋಷದ ಘಟನೆಗಳು ನಡೆಯುತ್ತೆ, ಏನೇನು ಆಗ್ತಾ ಇರುತ್ತೆ ಅಂತೇಳಿ. ಈ ಹಾಡು ಶೂಟಿಂಗ್ ಆಗ್ತಾಯಿತ್ತು, ಆಗ್ತಾ ಇರುವಾಗ ರಾಜ್ಕುಮಾರ್ ಅವ್ರಿಗೆ ಒಂದು ಕ್ಯಾರೆಕ್ಟರ್ನ ಅಬ್ಸರ್ವೇಷನ್ ಮೇಲೆ ಒಂದು ಕಡೆ ಗಮನ ಹೋಯಿತು. ಗಮನ ಹೋಗ್ಬಿಟ್ಟು ಸಿದ್ಧಲಿಂಗಣ್ಣ ಅಂತ ಹೇಳ್ತೀವಿ, ಸಿದ್ಧಲಿಂಗಣ್ಣ ಒಂದು ಕತೆ ಹೇಳ್ತೀನಿ ನಿಮಗೆ, ನಮ್ಮಪ್ಪ ಹೇಳ್ತಿದ್ದ ಕತೆ ಇದು, ನೀವು ಇದನ್ನು ಕ್ಯಾರೆಕ್ಟರ್ ಡೆವಲಪ್ ಮಾಡ್ತೀರಾ ನೋಡಿ ಅಂತ. ಸೊ ಆ ಕ್ಯಾರೆಕ್ಟ್ರು ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಯ್ಯನವರು ಬಹಳ ದೊಡ್ಡ ಬಿಜಾತ ಕತೆಗಾರರು ರಂಗಭೂಮಿಯಲ್ಲಿದ್ದಾಗ. ಅವರು ಪ್ರತಿನಿತ್ಯ ಮಗನ ಕೂಡಿಸ್ಕೊಂಡು ಏನೇನೋ ಕತೆಗಳನ್ನು ಹೇಳ್ತಾ ಇದ್ರು. ಈ ಗಾಜನೂರಿಂದ 1 ಮೈಲಿ ದೂರದಲ್ಲಿ ಬಾಳೆವಾಡಿ ಅಂತ ಒಂದು ಊರು, ಅದು ಅಪರ್ಣಾಚಾರ್ಯರು ಅಂಥೇಳಿ. ಈ ಪುಟ್ಟಸ್ವಾಮಯ್ಯನವರು ಮತ್ತು ಅಪರ್ಣಾಚಾರ್ಯರು ಇಬ್ಬರು ಸೇರಿಕೊಂಡು ಕತೆಗಳನ್ನು ಸಾಕಷ್ಟು ಹೇಳೋರು. ಆ ಥರ ಹೇಳಿದ ಕತೆಯಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಕತೆ ಚನ್ನಂದು. ಸೊ ಆ ಚನ್ನನ ಕತೆ ಏನು ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ.